ನಟ ದರ್ಶನ್ ಜಾಮೀನಿನ ಮೇಲೆ ಹೊರಬಂದ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಆಗಿದೆ. ರೇಣುಕಾಸ್ವಾಮಿಯ ಕೊನೆ ಫೋಟೋ ಮೇಲೆಯೇ ಅನುಮಾನ ಶುರುವಾಗಿದ್ದು, 2 ತಿಂಗಳಾದರೂ FSL ರಿಪೋರ್ಟ್ ಬಂದಿಲ್ಲ. ಇದೇ ದಾಸನಿಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್, ದಾಸನಿಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತಾ FSL ರಿಪೋರ್ಟ್. ರೇಣುಕಾಸ್ವಾಮಿಯ ಇದೊಂದು ಫೋಟೋವೇ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯತೆಯನ್ನ ಸಾರಿ ಸಾರಿ ಹೇಳಿತ್ತು. ಅದೆಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಟ್ಟಿದ್ರು, ಅದೇಗೆ ಮನಸೋ ಇಚ್ಛೆ ಥಳಿಸಿದ್ರು ಅನ್ನೋದನ್ನ ಈ ಫೋಟೋವೇ ತೆರೆದಿಟ್ಟಿತ್ತು. ಲಾರಿ ಪಕ್ಕದಲ್ಲಿ ಕೂತು ಅಂಗಲಾಶಿಸಿದ್ದ ರೇಣುಕಾಸ್ವಾಮಿ ಒಂದೇ ಒಂದು ಸಾರಿ ಪ್ರಾಣ ಭಿಕ್ಷೆ ಕೊಡಿಯಂತ ಕಾಡಿ ಬೇಡಿದ್ದ. ಆದ್ರೆ ಹೆಣ ಉರುಳಿಸಲೇಬೇಕು ಅಂತ ನಿಂತವರಿಗೆ ಇವನ ಕಣ್ಣೀರು ಕಾಣಿಸಲೇ ಇಲ್ಲ. ರಕ್ತ ಹರಿಯುತ್ತಿದ್ರು, ಇವರ ನೆತ್ತರು ದಾಹ ಮಾತ್ರ ಕಮ್ಮಿಯಾಗಿರಲಿಲ್ಲ. ಹೀಗಾಗಿ ಸ್ವಾಮಿ ಕೊಲೆ ಕೇಸ್ಗೆ ಇದೊಂದೇ ಫೋಟೋವೇ ಮೇಜರ್ ಸಾಕ್ಷಿಯಾಗಿತ್ತು. ಆದ್ರೀಗ ಈ ಫೋಟೋ ಮೇಲೆಗೆ ಅನುಮಾನ ಶುರುವಾಗಿದೆ. ನಿಜಕ್ಕೂ ಇದು ರೇಣುಕಾಸ್ವಾಮಿಯ ಫೋಟೋನೇನಾ ಅಥವಾ AIನಿಂದ ಜನರೇಟ್ ಆಗಿರೋ ಫೋಟೋನಾ ಅನ್ನೋ ಅನುಮಾನ ಕಿಚ್ಚು ಹಚ್ಚಿದೆ. ಸ್ವಾಮಿ ಕೊಲೆ ಕೇಸಿನಲ್ಲಿ 17 ಆರೋಪಿಗಳ ಮೊಬೈಲ್ ಜಪ್ತಿ ಮಾಡಿದ್ದ ಪೊಲೀಸರು ಎಲ್ಲವನ್ನು ಹೈದರಾಬಾದ್ನ FSLಗೆ ಕಳುಹಿಸಿದ್ರು. ಈ ವೇಳೆ ರೇಣುಕಾಸ್ವಾಮಿಯ ಫೋಟೋ ರಿಟ್ರೀವ್ ಆಗಿತ್ತು. ಇದನ್ನೇ ಪ್ರಮುಖ ಸಾಕ್ಷಿಯಾಗಿಟ್ಟುಕೊಂಡು ಪೊಲೀಸರು ದರ್ಶನ್ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಬಿಗಿ ಮಾಡಿದ್ರು. ಆದ್ರೀಗ ಈ ಫೋಟೋವೇ ದೊಡ್ಡ ಕಗ್ಗಂಟಾಗಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಗೇಟನ್ ಆಗಿರುವ ವಿನಯ್ ಮೊಬೈಲ್ನಲ್ಲೇ ಸ್ವಾಮಿಯ ಫೋಟೋ ಪತ್ತೆಯಾಗಿತ್ತು. ಅಳುತ್ತಾ ಕೈ ಮುಗಿದು ಕೂತಿದ್ದ ಫೋಟೋ ಪೊಲೀಸರ ಕೈಗೆ ಸಿಕ್ತಿದ್ದಂತೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. AIನಿಂದ ಫೋಟೋ ಜನರೇಟ್ ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಹೀಗಾಗಿ ಬೆಂಗಳೂರಿನ FSLಗೆ ಇದೇ ಫೋಟೋವನ್ನ ಕಳುಹಿಸಲಾಗಿತ್ತು. ಇದೆಲ್ಲ ಆಗಿ 2 ತಿಂಗಳಾದರೂ ರಿಪೋರ್ಟ್ ಬಂದಿಲ್ಲ. ಒಂದು ವೇಳೆ AI ಜನರೇಟೆಡ್ ಫೋಟೋನೇ ಅಂತ ಗೊತ್ತಾದ್ರೆ ಇಡೀ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಗಲಿದೆ. ಸ್ವಾಮಿ ಕೊಲೆ ಕೇಸಿನಲ್ಲಿ ಲಾಕ್ ಆಗಿರೋ ಆರೋಪಿಗಳಿಗೆ ರಿಲೀಫ್ ಸಿಗುವ ಸಾಧ್ಯತೆಯೂ ಇದೆ. ಅದೇ ಒರಿಜಿನಲ್ ಫೋಟೋ ಅಂತಾದ್ರೆ ಈ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಸುತ್ತುಕೊಳ್ಳೋದು ಖಾಯಂ. 15 ದಿನದಲ್ಲಿ ಖಾಕಿ ಕೈ ಸೇರಲಿವೆ ಎಲ್ಲಾ ರಿಪೋರ್ಟ್. ಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ 3,991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಇನ್ನೂ ತನಿಖೆ ಪೂರ್ಣವಾಗದ ಹಿನ್ನೆಲೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಾಗಿ ಕೋರ್ಟ್ಗೂ ಮಾಹಿತಿ ನೀಡಿದ್ರು. ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ನಲ್ಲಿರೋ ಮೆಸೇಜ್ ಮಾಹಿತಿ ಜೊತೆಗೆ ಸ್ವಾಮಿ ಫೋಟೋ ರಿಪೋರ್ಟ್ ಕೂಡ 15 ದಿನಗಳೊಳಗೆ ಪೊಲೀಸರ ಕೈ ಸೇರೋ ಸಾಧ್ಯತೆ ಇದೆ. ಹೀಗಾಗಿ ಈ ರಿಪೋರ್ಟ್ ಬಂದ ಮೇಲೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ತನಿಖಾ ತಂಡ ರೆಡಿಯಾಗಿದೆ. ಈಗಾಗಲೇ ತನಿಖಾ ತಂಡಕ್ಕೆ ಸಿಕ್ಕಿರೋ ಸಾಕ್ಷ್ಯಾಧಾರಗಳೇ ಆರೋಪಿಗಳ ಪಾಲಿಗೆ ಕಂಟಕವಾಗಿರೋದು. ಈಗೇನಾದರೂ ಈ 2 ರಿಪೋರ್ಟ್ ಡಿ ಗ್ಯಾಂಗ್ ವಿರುದ್ಧ ಬಂದ್ರೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಮಂಜುನಾಥ್ ಎನ್, ಕ್ರೈಂ ಬ್ಯೂರೋ, News 18, ಬೆಂಗಳೂರು.